ರಾಜ್ಯಕ್ಕೆ ಸ್ವಾಗತ. ನಾನು ಕಾರ್ತಿಕ್ ಶೆಟ್ಟಿ. ಮೊದಲಿಗೆ ಹೆಡ್ಲೈನ್ಸ್. ದೆಹಲಿಯಲ್ಲಿದ್ದಾಗ ಒಬ್ಬ ಫ್ರಾಡ್ ನನ್ನ ಬಗ್ಗೆ ಹೇಳಿದ್ದಾನೆ. ಕಾಲ್ ವಾಟ್ಸ್ಆಪ್ ರೆಕಾರ್ಡ್ ನೋಡಿದ್ರೆ ಸತ್ಯ ಗೊತ್ತಾಗುತ್ತೆ. ಪ್ರಕರಣವನ್ನ ಸಿಬಿಐಗೆ ವಹಿಸಿ ಎಂದು ಬೇಗ್ ರೋಷಾವೇಶ. ನಾನು ಯಾವಾಗ ರೆಬಲ್ ಆದ್ದೋ ಆಗ್ಲೇ ಟಾರ್ಗೆಟ್ ಆದೆ. ಬೆನ್ನಲ್ಲೇ ಈಗ ಅವಿಹಾರ ಆರೋಪವೂ ಇದೆ. ನಾನು ನಿಷ್ಠಾವಂತ ಕಾಂಗ್ರೆಸ್ಸಿಗ ಅಂದು ರೋಷನ್ ದೇ. ಐಎಂಎ ಅವ್ಯವಹಾರ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು. 8 ತಿಂಗಳ ಹಿಂದೆಯೇ ತಹಶೀಲ್ದಾರ್ರಿಂದ ಪಬ್ಲಿಕ್ ನೋಟಿಸ್. ಆರ್ಬಿಐ ನಿಯಮ ಪಾಲಿಸಿದ ಕಂಪನಿಗೂ ನೋಟಿಸ್ ಜಾರಿ. ಬೇಗ್ ಹೆಸರು ಬೆನ್ನಲ್ಲಿ ಮತ್ತೊಬ್ಬ ರಾಜಕಾರಣಿ ಹೆಸರು ತಳುಕು. ಬಹುಕೋಟಿ ದೋಖಾ ಹಿಂದೆ ಜಮೀರ್ ಕೈವಾಡದ ಸದ್ದು. ಭಾರತೀಯ ನಗರ ಕಾರ್ಪೊರೇಟರ್ ಶಕೀಲ್ರಿಂದ ಹೊಸ ಬಾಂಬ್. ಕೋಲಾರಕ್ಕೂ ವ್ಯಾಪಿಸಿದೆ ಐಎಂಎ ದೋಖಾ. ಮಾಲೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿ ಮೋಸ. 3 ತಿಂಗಳಿಂದ ನಡೆಯುತ್ತಿದೆ ಶಾಮ್ಹಾಲ್ ಕಟ್ಟಡ ಕಾಮಗಾರಿ. ರಾಜಸ್ಥಾನ ಐಎಂಎ ಜ್ಯುವೆಲರ್ಸ್ ಹಗರಣದ ಹೆಸರು ತಳುಕು ಹಾಕಿಕೊಂಡು ಕಾರಣ ಶಾಸಕ ರೋಷನ್ ಬೇಗ್ ಅವರು ಇಂದು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆಯನ್ನ ನೀಡಿದ್ರು. ನನಗೂ ಐಎಂಎ ಜ್ಯುವೆಲರ್ಸ್ಗೂ ಯಾವುದೇ ಸಂಬಂಧ ಇಲ್ಲ. ಅಷ್ಟೇ ಅಲ್ಲ, ನನ್ನ ಕುಟುಂಬಸ್ಥರು ಸ್ನೇಹಿತರಿಗೂ ಈ ಸಂಸ್ಥೆಯೊಂದಿಗೆ ಯಾವುದೇ ಸಂಬಂಧ ಇಲ್ಲ. ಹಾಗೊಮ್ಮೆ ಇದ್ದರೆ ಸಾಕ್ಷಿ ನೀಡಿ ಎಂದು ರೋಷನ್ ಬೇಗ್ ಈಗ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ. ಪ್ರಕರಣವನ್ನ ಸರ್ಕಾರ ಎಸ್ಐಟಿ ತನಿಗೆ ಒಪ್ಪಿಸಿದ್ರು ಸ್ವಾಗತಿಸ್ತೇನೆ. ಆದರೆ ಒಂದು ವೇಳೆ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿದ್ರು ಉತ್ತಮ ಅಂತ ಅವರು ಈಗ ಈ ಸಂದರ್ಭದಲ್ಲಿ ಸ್ಪಷ್ಟನೆಯನ್ನ ನೀಡಿದ್ರು. ಜೊತೆಗೆ ಮನ್ಸೂರ್ ಖಾನ್ ಒಬ್ಬ ವಂಚಕ, ಆತ ನನಗೆ ಹಣ ಕೊಟ್ಟಿದ್ದೇನೆ ಎಂದು ಹೇಳಿದ್ದಾನೆ. ತಾ ಹೇಳಿ ಈ ರೀತಿಯಾಗಿ ಒಂದು ರೀತಿ ತಲೆಮರೆಸಿಕೊಂಡಿದ್ದಾನೆ. ಅವನ ಮಾತು ನಂಬುದು ಹೇಗೆ? ಹಣ ಪಡೆದವರ ಬಗ್ಗೆ ಸಾಕ್ಷಿಗಳೇನಾದ್ರೂ ಇದ್ರೆ ನೀಡಿ ಎಂದು ಅವರು ಸವಾಲನ್ನ ಹಾಕಿದ್ರು. ಈ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಇದ್ದ ಒಂದು ಹಳೆಯ ಸರ್ಕಾರಿ ಶಾಲೆಯನ್ನ ಸಾಮಾಜಿಕ ಕಳಕಳಿಯಿಂದ ಅಭಿವೃದ್ಧಿ ಪಡಿಸಿಕೊಡ್ತೇನೆ ಎಂದು ಹೇಳಿದ್ದೆ. ಅಂತೆಯೇ ಮಾಡಿಕೊಟ್ಟಿದ್ದೇನೆ. ಆ ಕಾರ್ಯಕ್ರಮಕ್ಕೆ ಅಂದಿನ ಸಹ ಏನು ಅಂದಿನಿಂದ ಸಹ